ಆಕಾಶವಾಣಿ ಮೈಸೂರು ನೂರು ಆರು ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ರಚನೆ ಲೀಲಾ ಅಪ್ಪಾಜಿ ನೀಲಿ ತಲೆಯ ಬಂಡೆಶೀಲಾರ ಅಂದದ ಬಣ್ಣಗಳ ಸಂಯೋಜನೆಯ ಚಂದದ ಹಕ್ಕಿ ಗಾತ್ರದಲ್ಲಿ ಬುಲ್ಬುಲ್ನಷ್ಟಿರುವ ಈ ಶಿಲ್ಲಾರದ ಇಂಗ್ಲಿಷಿನ ಹೆಸರು ಬ್ಲೂ ಕ್ಯಾಪ್ಡ್ ರಾಕ್ ಮಸ್ಕಿ ಕಾಪಿಡೆ ಕುಟುಂಬಕ್ಕೆ ಸೇರಿದ ಈ ಹಕ್ಕಿಯ ವೈಜ್ಞಾನಿಕ ಹೆಸರು ಮೊಂಟೆಕೋಲಾ ಸಿಂಕ್ಲೋರ್ ಹಿಂಕಸ್ ಮಾಂಟೆಸ್ ಎಂದರೆ ಪರ್ವತ ಕೋಲಾ ಎಂದರೆ ನಿವಾಸಿ ಒಟ್ಟಾರೆಯಾಗಿ ಎತ್ತರದ ಪ್ರದೇಶದಲ್ಲಿ ವಾಸಿಸುವ ಹಕ್ಕಿ ಪೂರ್ಣಚಂದ್ರ ತೇಜಸ್ವಿಯವರ ತಮ್ಮ ಹಕ್ಕಿ ಪುಕ್ಕ ಪುಸ್ತಕದಲ್ಲಿ ಬಂಡೆ ಕಲ್ಲುಕುಟರ ಎಂದು ಹೆಸರಿಸಿದ್ದಾರೆ ಆಫ್ಘಾನಿಸ್ತಾನದಲ್ಲಿ ಅಲ್ಲಲ್ಲಿ ಕಂಡುಬರುವ ಈ ಶಿಲ್ಲಾರ ಪಾಕಿಸ್ತಾನದಿಂದ ಮೊದಲುಗೊಂಡು ಭಾರತದ ಅರುಣಾಚಲ ಪ್ರದೇಶದ ಹಿಮಾಲಯದ ಉದ್ದಕ್ಕೂ ಕಂಡುಬರುತ್ತವೆ ಮ್ಯಾನ್ಮಾರ್ ನೇಪಾಳ ಹಾಗೂ ಭೂತಾನ ದೇಶಗಳಲ್ಲಿಯೂ ಇರುತ್ತವೆ ಚಳಿಗಾಲದ ಚಳಿಯು ಶಿಳ್ಳಾರವನ್ನು ದಕ್ಷಿಣದ ಕಡೆಗೆ ಓಡಿಸುತ್ತದೆ ಹಾಗೆ ಬಂದಾಗ ಆಗಾಗ್ಗೆ ಬೆಂಗಳೂರಿಗೆ ಅದರಲ್ಲೂ ಗಿರಿಧಾಮವಾದ ನಂದಿಬೆಟ್ಟಕ್ಕೂ ಭೇಟಿ ನೀಡುವ ಶಿಳ್ಳಾರ ಪಕ್ಷಿ ವೀಕ್ಷಕರನ್ನು ಸೆಳೆಯುತ್ತದೆ ಹದಿನೈದರಿಂದ ಹದಿನೇಳು ಸೆಂಟಿಮೀಟರ್ ಉದ್ದವಿರುವ ಮೂವತ್ತರಿಂದ ನಲವತ್ತು ಗ್ರಾಂ ತೂಗುವ ಈ ಶಿಳ್ಳಾರದ ಗಂಡು ಹೆಣ್ಣುಗಳಲ್ಲಿ ಅಗಾಧ ವ್ಯತ್ಯಾಸವಿದೆ ಗಂಡು ಹಕ್ಕಿಯ ತಲೆಗೆ ಆಕಾಶ ನೀಲ ಬಣ್ಣದ ಕಿರೀಟವಿದೆ ಅದೇ ಬಣ್ಣ ಗಲ್ಲ ಮತ್ತು ಕಂಠಗಳಲ್ಲಿಯೂ ಇದೆ ಕಣ್ಣಿಗೆ ಕಪ್ಪು ಮಾಸ್ಕ್ ಹಾಕಿದಂತಿದೆ ಮೇಲ್ಭಾಗ ಗಾಢ ನೀಲಿಗಪ್ಪು ಬಣ್ಣವಿದ್ದರೆ ಪೃಷ್ಠ ಹಾಗೂ ಕೆಳಭಾಗವು ಇಟ್ಟಿಗೆ ಬಣ್ಣದಲ್ಲಿದೆ ರೆಕ್ಕೆಗಳಲ್ಲಿರುವ ಗಾಢ ಕಪ್ಪು ಬಣ್ಣದ ಮೇಲಿನ ನಸುವೆ ಬಿಳಿಯ ಬಣ್ಣ ಹಾರುವಾಗ ಚಂದ ಕಾಣುತ್ತದೆ ಪ್ರಜನನದ ಅವಧಿಯಲ್ಲಿ ಗಂಡು ಹಕ್ಕಿಯ ಬಣ್ಣ ಉಜ್ವಲವಾಗಿರುತ್ತದೆ ಹೆಣ್ಣು ಹಕ್ಕಿಯ ಮೇಲ್ಭಾಗ ಬೂದು ಕಂದು ಬಣ್ಣವಿದ್ದರೆ ಕೆಳಭಾಗ ಕಂದು ಬಿಳಿಯ ಬಣ್ಣದ ಸ್ಕೇಲಿಂಗ್ ಇರುತ್ತವೆ ಹಿಮಾಲಯವೂ ಸೇರಿದಂತೆ ಸಮುದ್ರ ಮಟ್ಟದಿಂದ ಮೂರು ಸಾವಿರ ಅಡಿಯಿಂದ ಆರು ಸಾವಿರ ಅಡಿಗಳವರೆಗಿನ ನಿತ್ಯ ಹರಿದ್ವರಣ ಕಾಡುಗಳು ಶಿಳ್ಳಾರ ವಾಸಿಸುವ ಸ್ಥಳಗಳು ಅರೆನಿತ್ಯ ಹರಿದ್ವರಣ ಮತ್ತು ಬಿದಿರಿನ ಕಾಡುಗಳಲ್ಲಿ ತೇವವಿರುವ ಕಡೆಗಳಲ್ಲಿ ಕೂಡ ವಾಸಿಸುತ್ತವೆ ಬೇಸಿಗೆ ಕಾಲದಲ್ಲಿ ಹಿಮಾಲಯದ ಕಾಡುಗಳಲ್ಲಿದ್ದರೆ ಚಳಿಗಾಲಕ್ಕೆ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಕಂಡುಬರುತ್ತವೆ ದಕ್ಷಿಣ ಭಾರತದ ಕಾಫಿ ಏಲಕ್ಕಿ ತೋಟಗಳು ಸಹ ಇವುಗಳ ವಾಸಸ್ಥಾನ ಸಾಮಾನ್ಯವಾಗಿ ಗುಂಪಿನಲ್ಲಿಯೇ ಸಂಚರಿಸುತ್ತವೆ ತಮಗೆ ತೊಂದರೆ ಎದುರಾದಾಗ ಗಮನ ಸೆಳೆದು ಅಪಾಯಕ್ಕೆ ಸಿಕ್ಕಿಕೊಳ್ಳುವುದರಿಂದ ತಪ್ಪಿಸಿಕೊಳ್ಳಲು ಎತ್ತರದ ಕೊಂಬೆಯ ಮೇಲೆ ಉಳಿದ ಥ್ರಶ್ಗಳಂತೆ ಚಲನೆಯಿಲ್ಲದೆ ಮೌನವಾಗಿ ಕುಳಿತುಕೊಳ್ಳುತ್ತವೆ ಮರಿ ಮಾಡುವ ಕಾಲದಲ್ಲಿ ಗಂಡು ಹಕ್ಕಿಯು ಶಿಳ್ಳೆ ಹಾಕುವಂತೆ ಜೋರಾಗಿ ಒಂದೇ ಸಮನೆ ಹಾಡುತ್ತದೆ ಚಳಿಗಾಲದಲ್ಲಿ ಬಹುತೇಕ ಮೌನವಹಿಸುತ್ತವೆ ಬಸವನ ಹುಳು ಸಣ್ಣ ಹಲ್ಲಿ ಕಪ್ಪೆಗಳೇ ಅಲ್ಲದೆ ಹಣ್ಣು ಬೀಜಗಳನ್ನು ಸೇವಿಸುತ್ತವೆ ಕಾಂಡಗಳು ಮತ್ತು ಕೊಂಬೆಗಳಲ್ಲಿ ಆಹಾರ ಹುಡುಕಿದರೂ ಕೆಲವೊಮ್ಮೆ ನೆಲಕ್ಕೆ ಬಂದು ಒಣಗಿದ ಎಲೆಗಳನ್ನು ಕೊಕ್ಕಿನಿಂದ ಕೆದುಕುತ್ತಾ ಆಹಾರ ಅರಸುತ್ತವೆ ಸಣ್ಣ ಗುಂಪುಗಳಲ್ಲಿ ಕೆಲವೊಮ್ಮೆ ಮಿಶ್ರ ಜಾತಿಗಳ ಪಕ್ಷಿಗಳೊಡನೆ ಸೇರಿಕೊಂಡು ಆಹಾರ ಅರಸುತ್ತವೆ ಹಿಮಾಲಯದ ತಪ್ಪಲಿನ ಕಾಡುಗಳಲ್ಲಿ ಗೂಡು ಮಾಡಿ ಮರಿಮಾಡುವ ಶಿಳ್ಳಾರಗಳು ಏಪ್ರಿಲ್ನಿಂದ ಜೂನ್ ತಿಂಗಳ ಅವಧಿಯಲ್ಲಿ ಅತಿ ಎತ್ತರದ ಪ್ರದೇಶದ ಕಾಡುಗಳಲ್ಲಿ ಮರಗಳ ಡೊಗರುಗಳಲ್ಲಿಯೂ ಬಂಡೆಗಳ ಬಿರುಕುಗಳೊಳಗೂ ಒರಟಾದ ಹುಲ್ಲಿನ ಮೇಲೆಯೂ ಗೂಡು ಕಟ್ಟುತ್ತವೆ ಕೆಂಪು ಕಂದು ಚುಕ್ಕಿಗಳಿರುವ ಬಿಳಿ ಗುಲಾಬಿ ಬಣ್ಣದ ನಾಲ್ಕು ಮೊಟ್ಟೆ ಇಡುತ್ತವೆ ಹೆಣ್ಣು ಸಿಳ್ಳಾರಗಳು ಗೂಡಿನಲ್ಲಿ ಕುಳಿತು ಕಾವು ಕೊಡುವಾಗ ಗುರುತಿಸುವುದೇ ಕಷ್ಟ ಮರಿ ಬಹುತೇಕ ಹೆಣ್ಣು ಹಕ್ಕಿಯಂತೆಯೇ ಇದ್ದರೂ ಮೇಲ್ಭಾಗದಲ್ಲಿ ಬಿಳಿಯ ಬಣ್ಣದ ಚುಕ್ಕಿ ಇರುತ್ತವೆ ಹಾಗೂ ಗಂಡು ಮರಿ ಹಕ್ಕಿಗಳಿಗೆ ರೆಕ್ಕೆಯ ಮೇಲೆ ಬಿಳಿಯ ಬಣ್ಣ ಇರುತ್ತದೆ ಚಳಿಗಾಲಕ್ಕೆ ಅಪರೂಪಕ್ಕೆ ನಿಮ್ಮ ಊರಿನ ಬಳಿಯು ನೀಲಿ ತಲೆಯ ಬಂಡೆ ಸಿಳ್ಳಾರ ಕಾಣಿಸಿಕೊಂಡರೆ ಕಣ್ತುಂಬ ನೋಡಿ ಆನಂದಿಸಿ ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ಕೇಳಿದಿರಿ ರಚನೆ ಲೀಲಾ ಅಪ್ಪಾಜಿ ಪ್ರಸ್ತುತಿ ಜಿ ಶಾಂತಕುಮಾರ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು